आत्मीय वीक्षकरे रॉयसन क्रिएशन्स यूट्यूब चानल गे निमगे स्वागत। इंदिन ई वीडियो दल्ली 10ने तरगतिया समाज विषय के संबंधितदंतह मोस्ट एक्सपेक्टेड क्वेश्चन फॉर युवर एग्जाम अंद्रे बहु निरीक्षित प्रश्नेगळन्नु नानु निमगे इल्ली तिळिस्ता होग्ता इद्दीनि। ऑलरेडी नानु ओंदु वीडियोवन्न माडिद्देने, सो इदु अदर मुंदुवरेद भागवागिदे। सो इल्ली नानु एक्सप्लेन माडुवंतह प्रश्नेगळु हागू इल्ली नानु हेळुवंत प्रश्नेगळु निम्म फाइनल एग्जाम हागू निम्म प्रिपरेटरियल्लियू बरुवंतह एक्सपेक्टेड क्वेश्चन अंदरे बहु निरीक्षित प्रश्नेगळे आगिदावे। मत्ते अवुगळु याव रीति आंसर्स अन्न बरीबेकु, पॉइंट्स अल्ली नीवु बरीबेकु अन्नोदु सह निमगे कंप्लीट क्वेश्चन अंड आंसर एरडन्नु नानु इल्ली डिस्कशन माड्ता इरोद्रिंद सो तुंबा ईजी आगि नीवु अंकगळन्नु गळिसलिक्के साध्य आगुत्ते। यारेल्ल ओदे इल्ल कोने टाइम अल्ली नीवु ओद्तिरोरु ई वीडियोवन्न नोडिद्रे 100% नीवु ओळ्ळे मार्क्स अन्न स्कोर माड्बहुदु अंत हेळ्ता ई वीडियोन स्टार्ट माड्तिदीनि। यारेल्ल मोदल बारि नोड्तिद्रा सब्स्क्राइब माडि हागू निम्म फ्रेंड्स गे शेर माडि, अवरिगु सह इदु यूस आगुत्ते। फस्ट क्वेश्चन, बैंक खाते तेरेयुवाग अनुसरिसबेकादंतह विधानगळन्नु पट्टिमाडि। मोदलनेदु याव विधद बैंक तगेयबेकेंदु निर्धरिसबेकु। नेक्स्ट, बैंक अधिकारियन्न भेटी माडबेकु, खाते तेरेयुव नमूनेयन्नु तुंबबेकु, परिचितर उल्लेखन कोडुवुदु, खाते तेरेयुववर नमूनेयन्नु बैंकिगे नीडुवुदु, अधिकारिय ओप्पिगे मत्ते प्रारंभिक ठेवणि। इदिष्टु बैंक तेरेयबेकादरे खाते तेरेयबेकादरे अनुसरिसबेकाद विधानगळु। नेक्स्ट, बैंक खाते तगियुवुदरिंद आगुव अनुकूलगळेनु अथवा बैंकिन गुणलक्षणगळेनु अथवा बैंक निर्वहिसुव कार्यगळु अथवा बैंक सल्लिसुव सेवेगळु, इदिष्टु प्रश्ने केळिद्रुनु इदु ओंदे आन्सर् मक्कळे, यावुदे चेंजस् अन्न माडबेडि। अर्थ आग्ता इदेया? नाल्कु प्रश्नेगळिगू ओंदे आन्सर्स्। ಮೊದಲನೆಯದು ಹಣದ ಭದ್ರತೆಯನ್ನು ಕಾಪಾಡುತ್ತದೆ, ಹಣದ ವಹಿವಾಟು, ಹಣದ ಅಂಗೀಕಾರ, ಠೇವಣಿ ಅಂಗೀಕಾರ, ಸಾಲ ಕೊಡುವುದು, ಹಣದ ಪಾವತಿ ಮತ್ತು ವಸೂಲು, ಭದ್ರತಾ ಕಪಾಟು ಸೌಲಭ್ಯ, ಹೆಸರಿನ ಗುರುತು, ಲಾಭ ಮತ್ತು ಸೇವಾ ಭಾವನೆ, ಭರವಸೆಯ ಸೇವೆಗಳು, ವ್ಯವಹಾರಗಳು ಸುಗಮವಾಗಿ ನಡೆಯಲು ಸಹಾಯಕ, ಇದಿಷ್ಟು ಬ್ಯಾಂಕ್ನ ಲಕ್ಷಣಗಳು ಹೌದು, ಕಾರ್ಯನೂ ಹೌದು ಮತ್ತು ಅನುಕೂಲಗಳು ಹೌದು, ಇದಿಷ್ಟು ಪ್ರಶ್ನೆಗೂ ಸೇವೆಗಳು ಹೌದು, ಒಂದೇ ಉತ್ತರ। ನೆಕ್ಸ್ಟ್ ಕ್ವೆಶ್ಚನ್, ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವೇನು? ಸೊ ಅದ ಆ ಪ್ರಶ್ನೆಗೂ ಅದೇ ಉತ್ತರ, ಗ್ರಾಮೀಣ ಅಭಿವೃದ್ಧಿಯ ಮಹತ್ವವನ್ನು ತಿಳಿಸಿ। ಸೊ ಎರಡೂ ಪ್ರಶ್ನೆಗೂ ಒಂದೇ ಉತ್ತರ, ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ। ಸೊ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಗ್ರಾಮಗಳ ಜನರು ಭಾಗವಹಿಸುವಂತೆ ಮಾಡುವುದು, ಬಡತನ ನಿರ್ಮೂಲನೆ, ಪಡಿತರ ವ್ಯವಸ್ಥೆಯ ಬಲಪಡಿಸುವುದು, ಕೃಷಿ ಮತ್ತು ಗೃಹ ಕೈಗಾರಿಕೆಗಳ ಅಭಿವೃದ್ಧಿ, ಮೂಲಸೌಕರ್ಯಗಳ ಪೂರೈಕೆ, ಮಹಿಳಾ ಸಬಲೀಕರಣ, ಉದ್ಯೋಗ ಸೃಷ್ಟಿ, ಇದಿಷ್ಟು ಗ್ರಾಮೀಣ ಅಭಿವೃದ್ಧಿಯ ಅಥವಾ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ಸಂಸ್ಥೆಗಳ ಪಾತ್ರ। ನೆಕ್ಸ್ಟ್ ಕ್ವೆಶ್ಚನ್, ಮಹಿಳಾ ಸ್ವಸಹಾಯ ಸಂಘಗಳ ಮಹಿಳಾ ಸಬಲೀಕರಣಕ್ಕೆ ಪೂರಕವಾಗಿಯೇ ಇದಾವ ಇಲ್ವಾ ಅಂತ ಹೇಳಿ ಸಮರ್ಥಿಸಬೇಕು। ಸೊ ಮಹಿಳಾ ಆರ್ಥಿಕ ಸ್ವಾವಲಂಬನೆಗೆ ಅವು ಸಹಾಯ ಮಾಡ್ತವೆ, ವರಮಾನ ಮತ್ತು ಉಳಿತಾಯವನ್ನು ಅಭಿವೃದ್ಧಿ ಮಾಡ್ತವೆ, ಸ್ವ ಉದ್ಯೋಗಕ್ಕಾಗಿ ಸಾಲ ಸೌಲಭ್ಯ, ಸ್ತ್ರೀ ಶೋಷಣೆಯಿಂದ ರಕ್ಷಣೆ, ಸಾಮಾಜಿಕ ಪಿಡುಗುಗಳ ನಿವಾರಣೆ, ಮಹಿಳೆಯರ ಘನತೆಯ ಹೆಚ್ಚಳ। ಹಾಗಾಗಿ ಮಹಿಳಾ ಸ್ವಸಹಾಯ ಸಂಘಗಳು ಮಹಿಳೆಯ ಸಬಲೀಕರಣಕ್ಕೆ ಪೂರಕವಾಗಿವೆ। ನೆಕ್ಸ್ಟ್, ಪ್ರವಾಹಗಳಿಂದ ಅಥವಾ ಭೂಕುಸಿತದಿಂದ ಅಥವಾ ಚಂಡಮಾರುತ ಅಥವಾ ಕಡಲ ಕೊರೆತ ಅಥವಾ ಭೂಕಂಪದಿಂದಾಗುವ ಪರಿಣಾಮ ಯಾವುದನ್ನೇ ಕೇಳಿದೆ, ಪ್ರವಾಹದಿಂದಾಗುವ ಪರಿಣಾಮವೇನು, ನೈಸರ್ಗಿಕ ವಿಕೋಪಗಳಿಂದಾಗುವ ಪರಿಣಾಮ, ಚಂಡಮಾರುತ, ಎಲ್ಲವೂ ಕೇಳಿದರೆ ಒಂದೇ ಉತ್ತರ। ಆಲ್ರೆಡಿ ನಾನು ಇದನ್ನು ಮುಂದಿನ ಫಸ್ಟ್ ವಿಡಿಯೋದಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ, ಹಾಗಾಗಿ ಇದನ್ನೇನು ಹೇಳೋಕ್ಕೆ ಹೋಗ್ತಿಲ್ಲ, ಆನ್ಸರನ್ನು ಇಲ್ಲೇ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ। ನೆಕ್ಸ್ಟ್, ಭೂಕಂಪಗಳಿಂದಾಗುವ ಪರಿಣಾಮಗಳನ್ನು ಮಿತಗೊಳಿಸುವುದಕ್ಕೆ ಕೈಗೊಳ್ಳಬಹುದಾದ ಮುನ್ನೆಚ್ಚರಿಕೆ ಕ್ರಮಗಳು ಯಾವುವು? ಸೊ ಯಾವಪ್ಪ ಅಂತ ಹೇಳಿದ್ರೆ, ಬಹು ಅಂತಸ್ತಿನ ಕಟ್ಟಡಗಳನ್ನು ನಿಷೇಧಿಸುವುದು, ಹಗುರವಾದ ವಸ್ತುಗಳಿಂದ ಕಟ್ಟಡವನ್ನು ಕಟ್ಟುವುದು, ಸ್ಥಿತಿಸ್ಥಾಪಕ ಗುಣವನ್ನು ಹೊಂದಿದಂತಹ ಕಟ್ಟಡಗಳನ್ನು ನಿರ್ಮಿಸುವುದು, ಭೂಕಂಪದ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡುವುದು, ವೈದ್ಯಕೀಯ ಸೌಲಭ್ಯವನ್ನು ದೊರಕಿಸುವುದು, ಮೂಲ ಸೌಕರ್ಯಗಳ ಪೂರೈಕೆ ನೀಡುವುದು, ಇದರಿಂದ ನಾವು ಭೂಕಂಪದ ಆಗುವುದನ್ನು ತಡೆಗಟ್ಟಬಹುದು। ನೆಕ್ಸ್ಟ್, ಭೂಕುಸಿತಕ್ಕೆ ಕಾರಣಗಳೇನು? ಸೊ ಭೂಕುಸಿತಕ್ಕೆ ಕಾರಣ ಅರಣ್ಯ ನಾಶ, ರೈಲು ಮತ್ತು ರಸ್ತೆ ನಿರ್ಮಾಣ, ಗಣಿಕಾರಿಕೆ, ಕಾಲುವೆ ನಿರ್ಮಾಣ, ಪರ್ವತಗಳಿಂದ ಹರಿಯುವ ನೀರು ಮತ್ತು ಸಮುದ್ರದ ಅಲೆಗಳು, ಕಡಿದಾದ ಇಳಿಜಾರನ್ನು ಆಳವಾಗಿ ಉಳುಮೆ ಮಾಡುವುದು, ಇದರಿಂದ ಭೂಕುಸಿತ ಉಂಟಾಗುತ್ತೆ। ನೆಕ್ಸ್ಟ್, ಕೈಗಾರಿಕೆಗಳ ಸ್ಥಾನೀಕರಣವನ್ನು ನಿರ್ಧರಿಸುವುದು ಅಥವಾ ಪ್ರಭಾವ ಬೀರುವ ಪ್ರಮುಖ ಅಂಶಗಳು ಯಾವುವು? ಅಥವಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯ ಅಥವಾ ಅಲ್ಯೂಮಿನಿಯಂ ಕೈಗಾರಿಕೆಯ, ಹತ್ತಿ ಬಟ್ಟೆ ಗಿರಣಿ ಅಥವಾ ಕಾಗದ ಕೈಗಾರಿಕೆಯ ಸ್ಥಾನೀಕರಣವನ್ನು ಸ್ಥಾಪನೆಯನ್ನು ನಿರ್ಧರಿಸುವ ಅಂಶಗಳು ಯಾವುವು? ಇಷ್ಟು ರೀತಿಯ ಪ್ರಶ್ನೆ ಕೇಳಿದರು ಮಕ್ಕಳು, ಒಂದೇ ಪ್ರಶ್ನೆಗೆ ಒಂದೇ ಆನ್ಸರು, ಹಾಗಾಗಿ ಚೆನ್ನಾಗಿ ಕಲ್ತ್ಕೊಳ್ಳಿ।
ಕಚ್ಚಾ ವಸ್ತುಗಳ ಸೌಲಭ್ಯ ಮಾರುಕಟ್ಟೆ ಸಂಚಾರ ಸೌಲಭ್ಯ ಸರ್ಕಾರದ ನೀತಿ ಶಕ್ತಿ ಸಂಪನ್ಮೂಲಗಳು ಬಂಡವಾಳ ಕಾರ್ಮಿಕ ಲಭ್ಯತೆ ಸೂಕ್ತ ವಾತಾವರಣ ಸೊ ಇದಿಷ್ಟು ಬರೆದ್ರೆ ಆ ಎಲ್ಲ ಪ್ರಶ್ನೆಗಳಿಗೂ ಇಷ್ಟನ್ನು ಬರೆದ್ರೆ ನಿಮಗೆ ಅಂಕ ಸಿಗುತ್ತೆ ನೆಕ್ಸ್ಟ್ ಭಾರತದ ಪ್ರಮುಖ ಕೈಗಾರಿಕೆಯ ಪ್ರದೇಶಗಳನ್ನು ಪಟ್ಟಿ ಮಾಡಿ ಹುಗ್ಲಿ ಪ್ರದೇಶ ಮುಂಬೈ ಪೂನಾದೇ ಪ್ರದೇಶ ಅಹಮದಾಬಾದ್ ವಡೋದರ ಪ್ರದೇಶ ದಾಮೋದರ್ ಕಣಿವೆ ಪ್ರದೇಶ ದಕ್ಷಿಣ ಕೈಗಾರಿಕಾ ಪ್ರದೇಶ ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ ವಿಶಾಖಪಟ್ಟಣಂ ಗುಂಟೂರು ಪ್ರದೇಶ ಕೊಲ್ಲಂ ತಿರುವನಂತಪುರಂ ಪ್ರದೇಶ ಇದಿಷ್ಟು ಭಾರತದ ಪ್ರಮುಖ ಕೈಗಾರಿಕಾ ಪ್ರದೇಶಗಳು ನೆಕ್ಸ್ಟ್ ಭಾರತದ ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ಹೆಸರಿಸಿ ಸೊ ನಿಮಗೆ ಲಿಸ್ಟ್ ಕಾಣಿಸ್ತಾ ಇದೆಯಲ್ಲ ಮಕ್ಕಳ ಇದಿಷ್ಟು ಸಂಪೂರ್ಣವಾಗಿ ಟಾಟಾ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಬರ್ಣಪುರದ ಇಂಡಿಯನ್ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಭದ್ರಾವತಿ ವಿಶ್ವೇಶ್ವರಯ್ಯ ಕಬ್ಬಿಣ ಉಕ್ಕಿನ ತಯಾರಿಕೆ ಬೊಕಾರೋ ಕಬ್ಬಿಣ ಮತ್ತು ಉಕ್ಕಿನ ತಯಾರಿಕೆ ಬಿಲಾಯಿ ಕಬ್ಬಿಣ ಮತ್ತು ಉಕ್ಕಿನ ತಯಾರಿಕೆ ಸೇಲಂ ಕಬ್ಬಿಣ ಮತ್ತು ಉಕ್ಕಿನ ತಯಾರಿಕೆ ವಿಶಾಖಪಟ್ಟಣಂ ಕಬ್ಬಿಣ ಮತ್ತು ಉಕ್ಕಿನ ತಯಾರಿಕೆ ಇದಿಷ್ಟು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳಾಗಿವೆ ನೆಕ್ಸ್ಟ್ ಭಾರತದ ಪ್ರಮುಖ ಬಂದರುಗಳನ್ನು ತಿಳಿಸಿ ಸೊ ಪಶ್ಚಿಮ ತೀರದ ಬಂದರು ಪೂರ್ವ ತೀರದ ಬಂದರುಗಳು ಸೊ ಎರಡನ್ನು ನೋಡಿ ಇಲ್ಲಿ ಕೊಟ್ಟಿದ್ದೀನಿ ಸೊ ಇದಿಷ್ಟನ್ನು ನೀವು ಅಭ್ಯಾಸ ಮಾಡಿಕೊಂಡ್ರೆ ಈಸಿಯಾಗಿ ಅಂಕಗಳನ್ನ ಗಳಿಸ್ಬೋದು ನೆಕ್ಸ್ಟ್ ಕ್ವಶನ್ ರಸ್ತೆಗಳು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುವುದು ಸಮರ್ಥಿಸಿ ಅಥವಾ ಅದೇ ಪ್ರಶ್ನೆ ಟ್ವಿಸ್ಟ್ ಮಾಡಿ ಕೇಳ್ತಾರೆ ರಸ್ತೆ ಸಾರಿಗೆಯ ಪ್ರಾಮುಖ್ಯತೆ ತಿಳಿಸಿ ಅಥವಾ ಸಾರಿಗೆಯು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ನಿರ್ವಹಿಸುವ ಪಾತ್ರಗಳಿಗೆ ಮಹತ್ವವಾದದ್ದು ಹೇಗೆ ಇದಿಷ್ಟು ಮೂರು ಪ್ರಶ್ನೆಗಳಿದ್ರು ಒಂದೇ ಉತ್ತರ ಸೊ ಇಲ್ಲಿದೆ ನೋಡಿ ಕೃಷಿ ಅಭಿವೃದ್ಧಿಗೆ ಸಹಾಯಕವಾಗಿದೆ ವ್ಯಾಪಾರ ಅಭಿವೃದ್ಧಿಗೆ ಸಹಾಯಕ ರೈಲು ಸಾರಿಗೆಗೆ ಪೂರಕ ಉದ್ಯೋಗ ಸೃಷ್ಟಿ ಮಾಡ್ತದೆ ಕೈಗಾರಿಕಾ ಅಭಿವೃದ್ಧಿಗೆ ಸಹಾಯ ಮಾಡ್ತದೆ ಗಣಿಗಾರಿಕೆಯ ಅಭಿವೃದ್ಧಿಗೆ ಸಹಾಯಕ ಹಳ್ಳಿ ಹಳ್ಳಿಗಳಿಗೆ ಸಂಪರ್ಕ ದೇಶದ ರಕ್ಷಣೆಗಳ ನೆರವು ಹಾಗಾಗಿ ಇದಿಷ್ಟು ಪ್ರಶ್ನೆಗೂ ಇದಿಷ್ಟು ಆನ್ಸರ್ಸನ್ನು ಬರೆದ್ರೆ ಸಾಕು ತದನಂತರ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ವ್ಯವಸಾಯದ ಪ್ರಾಮುಖ್ಯತೆಯನ್ನು ವಿವರಿಸಿ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಕೃಷಿಯ ಪ್ರಗತಿಯನ್ನು ಆಧರಿಸಿದೆ ಸಮರ್ಥಿಸಿ ಎರಡೂ ಪ್ರಶ್ನೆಗೂ ಒಂದೇ ಉತ್ತರ ಸೊ ಭಾರತ ಕೃಷಿ ಪ್ರಧಾನ ದೇಶ ಜನರ ಮುಖ್ಯ ಉದ್ಯೋಗನೂ ಅದಾಗಿದೆ ಜನರಿಗೆ ಆಹಾರ ಮತ್ತು ಪ್ರಾಣಿಗಳಿಗೆ ಮೇವು ಕೊಡ್ತದೆ ಜನರಿಗೆ ಹೆಚ್ಚು ಉದ್ಯೋಗ ಒದಗಿಸ್ತದೆ ರಾಷ್ಟ್ರೀಯ ಆದಾಯದ ಮೂಲ ಕೃಷಿಯಾಗಿದೆ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಕೊಡ್ತದೆ ಕೈಗಾರಿಕೆಗಳ ಅಭಿವೃದ್ಧಿ ತೃತೀಯ ವೃತ್ತಿಗಳ ಅಭಿವೃದ್ಧಿ ಇವೆಲ್ಲವೂ ಕೃಷಿಯಿಂದನೇ ಆಗುವಂತಹದ್ದು ನೆಕ್ಸ್ಟ್ ಕ್ವಶನ್ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶವನ್ನು ಪಟ್ಟಿ ಮಾಡಿರಿ ಅಥವಾ ನೀರಿನ ಪ್ರಾಮುಖ್ಯತೆಯನ್ನು ತಿಳಿಸಿ ಅಥವಾ ಜಲಸಂಪನ್ಮೂಲದ ಬಗ್ಗೆ ಬಹುಮುಖ್ಯ ಸಂಪನ್ಮೂಲವಾಗಿದೆ ಹೇಗೆ ಇದಿಷ್ಟು ಪ್ರಶ್ನೆಗೂ ಮೂರೂ ಥರ ಕೇಳ್ಬೋದು ಅಷ್ಟಕ್ಕೂ ಇದಿಷ್ಟು ಆನ್ಸರನ್ನು ಬರೆದ್ರೆ ನಿಮಗೆ ಅಂಕಗಳು ಸಿಗ್ತವೆ ಮೊದಲನೇದು ನೀರಾವರಿ ಮನೋರಂಜನೆ ಮೀನುಗಾರಿಕೆ ಗೃಹ ಬಳಕೆ ಒಳನಾಡಿನ ಅರಿವು ಪ್ರವಾಹ ನಿಯಂತ್ರಣ ಜಲವಿದ್ಯುತ್ ತಯಾರಿಕೆ ಮಣ್ಣಿನ ಸವೆತ ನಿಯಂತ್ರಣ ಅರಣ್ಯ ಪೋಷಣೆ ಕೈಗಾರಿಕೆಗಳಿಂದ ನೀರಿನ ಪೂರೈಕೆ ಒಳನಾಡಿನ ನೌಕಾಯಾನ ಇದಿಷ್ಟು ವಿವಿಧೋದ್ದೇಶ ನದಿ ಯೋಜನೆಗಳ ಉದ್ದೇಶ ಅಥವಾ ಜಲಸಂಪನ್ಮೂಲದ ಬಹುಮುಖ್ಯ ಸಂಪನ್ಮೂಲನೂ ಆನ್ಸರು ಸೊ ಇದಿಷ್ಟು ಕನ್ಫ್ಯೂಷನ್ ಆಗಬೇಡಿ ಎಲ್ಲ ಪ್ರಶ್ನೆಗಳು ಇವೆರಡಕ್ಕೂ ಒಂದೇ ಉತ್ತರ ಅರಣ್ಯ ನಾಶಕ್ಕೆ ಕಾರಣವೇನು ಅರಣ್ಯ ಸಂರಕ್ಷಣಾ ವಿಧಗಳು ಯಾವುವು ಇದಿಷ್ಟನ್ನು ನಾನು ನನ್ನ ಮೊದಲನೇ ವಿಡಿಯೋದಲ್ಲಿ ತಿಳಿಸಿದೆ ಆದರೂ ಕ್ವಶನ್ಸ್ಗಳು ರಿಪೀಟ್ ಆಗಿದೆ ಸೊ ಇದನ್ನು ಅಭ್ಯಾಸ ಮಾಡಿಕೊಳ್ಳಿ ನೆಕ್ಸ್ಟ್ ಮಣ್ಣಿನ ಸವೆತಕ್ಕೆ ಕಾರಣವೇನು ಸವೆತವು ವ್ಯವಸಾಯದ ಉತ್ಪಾದನೆಯ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರುತ್ತದೆ ಸಮರ್ಥಿಸಿ ಸೊ ಎರಡೂ ಪ್ರಶ್ನೆಗಳು ಇಲ್ಲಿ ಆನ್ಸರ್ಸನ್ನು ನಾನು ಕೊಟ್ಟಿದ್ದೀನಿ ಇದಿಷ್ಟನ್ನು ನೀವು ಅಭ್ಯಾಸ ಮಾಡಿಕೊಳ್ಳಿ ನೆಕ್ಸ್ಟ್ ಮಣ್ಣಿನ ಸಂರಕ್ಷಣೆಯ ವಿಧಾನ ಪಟ್ಟಿ ಮಾಡಿ ಅಥವಾ ಮಣ್ಣಿನ ಸವೆತವನ್ನು ತಡೆಗಟ್ಟುವ ವಿಧಾನಗಳು ಇಳಿಜಾರಿಗೆ ಅಡ್ಡಲಾಗಿ ಉಳುವುದು ಅರಣ್ಯ ಬೆಳೆಸುವುದು ಅತಿಯಾಗಿ ಮೇಯಿಸಬಾರದು ಅಡ್ಡ ಬದುಗಳನ್ನು ನಿರ್ಮಾಣ ಮಾಡುವುದು ನೀರಿನ ಯೋಜಿತ ಬಳಕೆ ಚೆಕ್ ಡ್ಯಾಮ್ಗಳ ನಿರ್ಮಾಣ ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳ ನಿರ್ಮಾಣ ಸೊ ಇದಿಷ್ಟು ಮಾಡೋದ್ರಿಂದ ನಾವು ಏನು ಮಾಡ್ಬೋದು ಮಣ್ಣಿನ ಸವೆತವನ್ನು ತಡೆಗಟ್ಟಬಹುದು ನೆಕ್ಸ್ಟ್ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸ ಇಂಪಾರ್ಟೆಂಟ್ ಅಥವಾ ಭಿನ್ನತೆಗಳಂತಲೂ ಕೇಳ್ಬೋದು ಸೊ ಸಂಘಟಿತ ಕೆಲಸಗಾರರು ಕಾನೂನು ನಿಯಂತ್ರಣಕ್ಕೆ ಒಳಪಟ್ಟಿರ್ತಾರೆ ಅಸಂಘಟಿತ ಕೆಲಸಗಾರರು ಕಾನೂನು ನಿಯಂತ್ರಣಕ್ಕೆ ಒಳಪಟ್ಟಿರೋದಿಲ್ಲ ಇವರಿಗೆ ನಿಗದಿತ ವೇತನ ಇರ್ತದೆ ಆದರೆ ಅಸಂಘಟಿತ ಕೆಲಸಗಾರರಿಗೆ ನಿಗದಿತ ವೇತನ ಇರೋದಿಲ್ಲ ಏಣಿ ಶ್ರೇಣಿ ವ್ಯವಸ್ಥೆ ಇರೋದೇ ಇಲ್ಲ ವೈದ್ಯಕೀಯ ಸೌಲಭ್ಯ ಇರೋಲ್ಲ ನಿವೃತ್ತಿ ವೇತನ ಇರೋದಿಲ್ಲ
ಆದರೆ ಕಾನೂನು ನಿಯಂತ್ರಣಕ್ಕೆ ಯಾರು ಸಂಘಟಿತ ಕೆಲಸಗಾರರಿದ್ದಾರೆ ಅವರಿಗೆ ಏಣಿ ಶ್ರೇಣಿ ವ್ಯವಸ್ಥೆ ಇರ್ತದೆ, ವೈದ್ಯಕೀಯ ಸೌಲಭ್ಯ, ನಿವೃತ್ತಿ ವೇತನ ಸಂಪೂರ್ಣವಾಗಿ ಇರ್ತದೆ. ಇದಿಷ್ಟು ಸಂಘಟಿತ ಕೆಲಸಗಾರರು ಮತ್ತು ಅಸಂಘಟಿತ ಕೆಲಸಗಾರರಿಗಿರುವ ವ್ಯತ್ಯಾಸಗಳು. ನೆಕ್ಸ್ಟ್, ಅಸ್ಪೃಶ್ಯತೆ ನಿವಾರಣೆಯು ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳನ್ನು ತಿಳಿಸಿ. 17ನೇ ವಿಧಿಯು ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸುತ್ತದೆ. 1955ರಲ್ಲಿ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿಗೆ ಬಂತು. ಮತದಾನದ ಹಕ್ಕು ನೀಡಿದೆ, ಸಮಾನತೆಯ ಹಕ್ಕು ನೀಡಿದೆ, ಶಿಕ್ಷಣದಲ್ಲಿ ಮೀಸಲಾತಿ ನೀಡಿದೆ, ಉದ್ಯೋಗಾವಕಾಶದಲ್ಲಿ ಮೀಸಲಾತಿ, ಚುನಾವಣೆಯಲ್ಲಿ ಮೀಸಲಾತಿ, ದೇವಾಲಯಗಳಿಗೆ ಮುಕ್ತ ಪ್ರದೇಶ. ಇದಿಷ್ಟು ಅಸ್ಪೃಶ್ಯತೆ ನಿವಾರಣೆಯಲ್ಲಿ ಸಂವಿಧಾನಾತ್ಮಕ ಕ್ರಮಗಳು ಅಥವಾ ಶಾಸನಾತ್ಮಕ ಕ್ರಮಗಳು ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್, ಜಾಗತಿಕ ಹಂತದಲ್ಲಿ ಶಾಂತಿ ಸ್ಥಾಪನೆ ಮಾಡುವಲ್ಲಿ ವಿಶ್ವಸಂಸ್ಥೆಯ ಪಾತ್ರ ಮಹತ್ತರವಾಗಿದೆ. ಈ ಹೇಳಿಕೆಯನ್ನು ಸಮರ್ಥಿಸಿ ಅಥವಾ ವಿಶ್ವಸಂಸ್ಥೆಯ ಸಾಧನೆಗಳನ್ನು ತಿಳಿಸಿ. ಈ ಎರಡೂ ಪ್ರಶ್ನೆಗೂ ಒಂದೇ ಉತ್ತರ. ಸೊ ವಿಶ್ವಸಂಸ್ಥೆಯು ಅನೇಕ ರಾಜಕೀಯ ಸಂಘರ್ಷಣೆಗಳನ್ನು ನಿವಾರಿಸಿದೆ. ಸುಯೇಜ್ ಕಾಲುವೆಗಳು ಮತ್ತು ಕಾಂಗೋ ಬಿಕ್ಕಟ್ಟನ್ನು ನಿವಾರಣೆ ಮಾಡಿದೆ. ಕೊರಿಯಾ ವಿವಾದಕ್ಕೆ ಪರಿಹಾರ ನೀಡಿದೆ. ಕಾಶ್ಮೀರಿ ವಿವಾದ, ಇರಾನ್ ಸಂಘರ್ಷಣೆಯ ಬಗೆಹರಿಸಲು ಸಹ ಪ್ರಯತ್ನಿಸಿದೆ. ಇಂಡೋನೇಷ್ಯಾದ ಬಿಕ್ಕಟ್ಟು ನಿವಾರಣೆಯನ್ನು ಮಾಡಿದೆ. ಮಾನವ ಹಕ್ಕುಗಳ ಘೋಷಣೆಯನ್ನು ಮಾಡ್ತದೆ. ನಿಶಸ್ತ್ರೀಕರಣ, ವರ್ಣಭೇದ ನೀತಿಯ ಅಂತ್ಯ ಮಾಡಿದೆ. ಇದಿಷ್ಟು ವಿಶ್ವಸಂಸ್ಥೆಯ ಸಾಧನೆಗಳಾಗಿದೆ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳನ್ನು ತಿಳಿಸಿ ಅಥವಾ ಗುರಿ ಉದ್ದೇಶ, ಇವು ಮೂರಕ್ಕೂ ಇದೆ ಉತ್ತರ. ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುಭದ್ರತೆ ಕಾಪಾಡುವುದು, ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿ ಸಾಧಿಸುವುದು, ಮೂಲಭೂತ ಹಕ್ಕುಗಳ ಬಗ್ಗೆ ನಂಬಿಕೆ ಹೆಚ್ಚಿಸೋದು, ಅಂತಾರಾಷ್ಟ್ರೀಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವುದು, ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಯ ಹಾಗೂ ಒಡಂಬಡಿಕೆಗಳಿಗೆ ಮನ್ನಣೆಯನ್ನು ನೀಡುವುದು, ಪರಸ್ಪರ ಸೌಹಾರ್ದತೆಯ ಕೇಂದ್ರವಾಗಿ ಕಾರ್ಯವನ್ನು ನಿರ್ವಹಿಸುವುದು. ಇದಿಷ್ಟು ವಿಶ್ವಸಂಸ್ಥೆಯ ಧ್ಯೇಯೋದ್ದೇಶಗಳು ಇವು ಅಥವಾ ಗುರಿಗಳು ಅಥವಾ ಉದ್ದೇಶಗಳು. ವಿಶ್ವಸಂಸ್ಥೆಯ ಅಂಗಗಳು ಯಾವುವು? ಅಂಗಸಂಸ್ಥೆಗಳು ಯಾವ್ಯಾವ ಅಂದರೆ ಸಾಮಾನ್ಯ ಸಭೆ, ಭದ್ರತಾ ಸಮಿತಿ, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ, ದತ್ತಿ ಸಮಿತಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಸಚಿವಾಲಯ. ನೆಕ್ಸ್ಟ್, ಇದು ಈ ಥರ ಕ್ವಶನ್ಸ್ ಭಾಳ ಇಂಪಾರ್ಟೆಂಟ್ ಕೇಳ್ತಾರೆ ನಿಮಗೆ. ಭಾರತ ಮತ್ತು ಅಮೇರಿಕಾ ದೇಶಗಳು ಪ್ರಜಾಪ್ರತಂತ್ರ ದೇಶಗಳಾಗಿದ್ದು ಇವುಗಳ ಸೌಹಾರ್ದತೆ ಹೇಗಿದೆ, ಅಂದರೆ ಇವುಗಳ ನಡುವೆ ಹೇಗೆ ಸಂಬಂಧ ಇದೆ ಅಂತ ಪ್ರಶ್ನೆ. ಭಾರತದ ಪಂಚವಾರ್ಷಿಕ ಯೋಜನೆಗೆ ನೆರವು ನೀಡುತ್ತದೆ. ಚೀನಾ ದಾಳಿಯ ವೇಳೆ ಸಹಾಯವನ್ನು ಮಾಡಿದೆ ಅಮೇರಿಕ. ವಿಶ್ವಶಾಂತಿ ಉಳಿಸುವಲ್ಲಿ ಸಮಾನ ಧೋರಣೆಯನ್ನು ಹೊಂದಿದೆ. ವ್ಯಾಪಾರ, ವಿಜ್ಞಾನ ಮುಂತಾದ ಕ್ಷೇತ್ರಗಳಲ್ಲಿ ಉತ್ತಮ ಬಾಂಧವ್ಯ ಹೊಂದಿದೆ. ಭದ್ರತಾ ಸಮಿತಿಯ ಕಾಯಂ ಸದಸ್ಯತ್ವಕ್ಕೆ ಬೆಂಬಲ ನೀಡಿದೆ. ಭಯೋತ್ಪಾದನಾ ನಿಗ್ರಹಕ್ಕೆ ಸಹಾಯ ಮಾಡಿದೆ. ಇದಿಷ್ಟು ಭಾರತ ಮತ್ತು ಅಮೇರಿಕಾ ದೇಶದ ನಡುವೆ ಇರುವ ಸೌಹಾರ್ದತೆ. ನೆಕ್ಸ್ಟ್ ಕ್ವಶನ್, ರಷ್ಯಾದೊಂದಿಗೆ ಭಾರತದ ಸಂಬಂಧವನ್ನು ವಿವರಿಸಿ. ಇದು ಚೀನಾ ದಾಳಿಯ ವೇಳೆ ಸಹಾಯವನ್ನು ಮಾಡಿದೆ. ಬಿಲಾಯಿ ಮತ್ತು ಬೊಕಾರೋ ಉಕ್ಕಿನ ಕಾರ್ಖಾನೆಗಳಿಗೆ ನೆರವು ನೀಡಿದೆ. ಗೋವಾ ವಿಮೋಚನೆಗೆ ಸಹಾಯ ಮಾಡಿದೆ. 20 ವರ್ಷಗಳ ಶಾಂತಿ, ಮೈತ್ರಿ ಮತ್ತು ಸಹಕಾರ ಸಂಬಂಧಕ್ಕೆ ಸಹಾಯ ಮಾಡಿದೆ. ಭದ್ರತಾ ಸಮಿತಿಯ ಕಾಯಂ ಸದಸ್ಯತ್ವಕ್ಕೆ ಬೆಂಬಲ ನೀಡಿದೆ. ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಕಾರ ಮಾಡಿದೆ. ಇದಿಷ್ಟು ರಷ್ಯಾ ಮತ್ತು ಭಾರತದ ನಡುವೆ ಇರುವಂತಹ ಸಂಬಂಧ. ನೆಕ್ಸ್ಟ್ ಕ್ವಶನ್, ನಿರುದ್ಯೋಗ ಸಮಸ್ಯೆಗೆ ಕಾರಣವಾದ ಅಂಶಗಳು ಯಾವುವು? ಅತಿಯಾದ ಜನಸಂಖ್ಯೆ, ಯಾಂತ್ರೀಕರಣ, ಅತಿಯಾದ ಶ್ರಮ, ವಿಭಜನೆ, ಸಾಮಾಜಿಕ ಅಸಮಾನತೆ, ಬಂಡವಾಳದ ಕೊರತೆ, ಅನಕ್ಷರತೆ, ಇಷ್ಟರಿಂದಾಗಿ ನಮಗೆ ನಿರುದ್ಯೋಗದ ಸಮಸ್ಯೆ ಉಂಟಾಗಿದೆ. ಇದರ ಪರಿಣಾಮಗಳು ಯಾವ್ಯಾವು? ಬಡತನ, ಅನಾರೋಗ್ಯ, ಭ್ರಷ್ಟಾಚಾರ, ಮೋಸ, ವಂಚನೆ, ಕಳ್ಳತನ, ಕೌಟುಂಬಿಕ ವಿಘಟನೆ, ವ್ಯಭಿಚಾರ, ಇದಿಷ್ಟು ನಿರುದ್ಯೋಗದ ಸಮಸ್ಯೆಗಳಾಗಿವೆ. ಸೊ ಈ ನಿರುದ್ಯೋಗದ ಸಮಸ್ಯೆಗೆ ಪರಿಹಾರೋಪಾಯಗಳೇನು? ಜನಸಂಖ್ಯೆ ನಿಯಂತ್ರಣ, ಗುಡಿ ಕೈಗಾರಿಕೆಗೆ ಪ್ರೋತ್ಸಾಹ, ಕೈಗಾರಿಕೆಗಳ ಅಭಿವೃದ್ಧಿ, ಕೃಷಿ ಅಭಿವೃದ್ಧಿ, ಪಂಚವಾರ್ಷಿಕ ಯೋಜನೆಗಳು, ಶಿಕ್ಷಣ ಕ್ಷೇತ್ರದ ಸುಧಾರಣೆ, ವೃತ್ತಿ ಶಿಕ್ಷಣಕ್ಕೆ ಪ್ರೋತ್ಸಾಹ, ಉದ್ಯೋಗದ ಖಾತರಿಯ ಯೋಜನೆಗಳು. ಸೊ ಇದರಿಂದ ನಾವು ನಿರುದ್ಯೋಗವನ್ನು ಕಡಿಮೆ ಮಾಡ್ಬೋದು. ನೆಕ್ಸ್ಟ್, ಭ್ರಷ್ಟಾಚಾರ ನಿಯಂತ್ರಣ ಕ್ರಮಗಳನ್ನು ತಿಳಿಸಿ. ಸೊ ಪ್ರಬಲ ರಾಜಕೀಯ ಇಚ್ಛಾಶಕ್ತಿಯನ್ನು ಹೊಂದಿರೋದು, ಸಾರ್ವಜನಿಕರಿಗೆ ಸಹಕಾರ, ಒಳ್ಳೆಯ ರಾಜಕೀಯ ನಾಯಕತ್ವ, ಉತ್ತಮ ಅಧಿಕಾರಿ ವರ್ಗ, ಪೌರತ್ವದ ಅರಿವು, ಲೋಕಾಯುಕ್ತ ಮತ್ತು ಲೋಕಪಾಲ ಸಂಸ್ಥೆಗಳು, ಸರ್ಕಾರಿ ಕಚೇರಿಗಳಲ್ಲಿ ಸಿಸಿ ಕ್ಯಾಮರಾ ಅಳವಡಿಕೆ, ಕಠಿಣ ಶಿಕ್ಷೆ ವಿಧಿಸುವುದು, ಇದಿಷ್ಟು ಭ್ರಷ್ಟಾಚಾರ ನಿಯಂತ್ರಣದ ಕ್ರಮಗಳಾಗಿವೆ. ಸೊ ಭ್ರಷ್ಟಾಚಾರದ ಪರಿಧಿಯೊಳಗೆ ಬರುವ ಸಂಗತಿಗಳು ಯಾವ್ಯಾವು? ಭ್ರಷ್ಟಾಚಾರ ಅಂತ ಬರೋದಂದರೆ ಲಂಚಗುಳಿತ, ಸ್ವಜನ ಪಕ್ಷಪಾತ, ಜಾತೀಯತೆ, ನಿಧಾನ ದ್ರೋಹ, ಮೌಲ್ಯಗಳ ಬಗೆಗಿನ ವ್ಯಕ್ತಿಗತ ಚಿಂತನೆ, ತೆರಿಗೆ ವಂಚನೆ, ಕಳ್ಳ ಸಾಗಾಣಿಕೆ, ಇದಿಷ್ಟು ಭ್ರಷ್ಟಾಚಾರದೊಳಗೆ ಬರುವಂತಹದ್ದು.
ನೆಕ್ಸ್ಟ್ ಕೋಮುವಾದ ಅಥವಾ ಮತೀಯವಾದ ದೇಶದ ಐಕ್ಯತೆಗೆ ಮಾರಕ ಹೇಗೆ? ಯಾಕೆ ಅಂತ ಹೇಳಿದ್ರೆ ಕೋಮುವಾದ ಅಂತ ಬಂದರೆ ಅದು ಧರ್ಮದ ಆಧಾರದ ಮೇಲೆ ಸಮಾಜವನ್ನು ವಿಭಜಿಸೋದಾಗುತ್ತೆ. ಭಯದ ವಾತಾವರಣ ಎಲ್ಲೆಡೆ ಇರುತ್ತೆ, ಸಾಮಾಜಿಕ ಭಿನ್ನತೆಗಳು ಹೆಚ್ಚಾಗುತ್ತೆ, ಗುಂಪುಗಾರಿಕೆ, ಪ್ರಾಣಹಾನಿ ಮತ್ತು ಆಸ್ತಿ ಹಾನಿ ಆಗ್ತದೆ, ಆರ್ಥಿಕ ವೈಷಮ್ಯಕ್ಕೆ ಕಾರಣವಾಗ್ತದೆ, ದೇಶದ ಐಕ್ಯತೆ ಮತ್ತು ಸಮಗ್ರತೆಗೆ ಮಾರಕವಾಗ್ತದೆ. ಇದಿಷ್ಟು ಕೋಮುವಾದ ದೇಶದ ಐಕ್ಯತೆ ಮಾರಕ ಎನ್ನುವುದನ್ನು ತಿಳಿಸ್ತದೆ. ಕೋಮುವಾದವನ್ನು ನಿಯಂತ್ರಿಸಲು ಕೈಗೊಳ್ಳುವ ಕ್ರಮಗಳು ಯಾವಪ್ಪ ಅಂದರೆ ಏಕರೂಪದ ನಾಗರಿಕತೆ ಸಂಹಿತೆ, ಜಾತ್ಯತೀತ ಮನೋಭಾವ, ರಾಷ್ಟ್ರೀಯ ಚಿಂತನೆಗಳಿಗೆ ಒತ್ತು, ಎಲ್ಲ ನಾಗರಿಕರನ್ನು ಸಮಾನವಾಗಿ ಕಾಣುವುದು, ರಾಜಕೀಯ ಅಚಲ ನಿರ್ಧಾರ, ಸಾರ್ವಜನಿಕರಿಗೆ ಎಚ್ಚರ ಮತ್ತು ಕಠಿಣ ಶಿಕ್ಷೆ. ಇದನ್ನು ಮಾಡೋದ್ರಿಂದ ನಾವು ಕೋಮುವಾದವನ್ನು ತೆಗೆದಾಕ್ಬೋದು. ನೆಕ್ಸ್ಟ್, ಮಹಿಳೆಯ ಸ್ಥಾನಮಾನವನ್ನು ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳು ಯಾವುವು? ಮಹಿಳಾ ಸ್ವಸಹಾಯ ಸಂಘ ಸಬಲೀಕರಣ ಪೂರಕವಾಗಿದೆ ಹೇಗೆ? ಸೊ ಎರಡೂ ಪ್ರಶ್ನೆಗಳನ್ನು ಆಲ್ರೆಡಿ ಹೇಳಿದ್ದೀನಿ. ಸೊ ತುಂಬಾ ಇಂಪಾರ್ಟೆಂಟ್ ಎರಡು ಪ್ರಶ್ನೆಗಳು, ಚೆನ್ನಾಗಿ ಅಭ್ಯಾಸವನ್ನು ಮಾಡಿಕೊಳ್ಳಿ. ನೆಕ್ಸ್ಟ್, ಭಾರತೀಯರ ಮೇಲೆ ಬ್ರಿಟಿಷ್ ಶಿಕ್ಷಣದ ಪರಿಣಾಮವನ್ನು ವಿವರಿಸಿ, ಅಥವಾ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯು ಅಭಿವೃದ್ಧಿಶೀಲ ಯೋಚನೆಗಳನ್ನೊಳಗೊಂಡ ಒಂದು ಹೊಸ ತಲೆಮಾರನ್ನು ಸೃಷ್ಟಿಸಲು ಸಮರ್ಥಿಸಿ. ಸೊ ಎರಡೂ ಪ್ರಶ್ನೆಗೂ ಒಂದೇ ಉತ್ತರ. ಭಾರತೀಯರು ಆಧುನಿಕತೆ, ಪ್ರಜಾಪ್ರಭುತ್ವ ಮುಂತಾದ ಮೌಲ್ಯಗಳನ್ನು ರೂಢಿಸಿಕೊಂಡರು. ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆಯಾಯಿತು. ವೃತ್ತಪತ್ರಿಕೆಗಳು ಹುಟ್ಟಿಕೊಂಡವು. ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ನಡೆದವು. ನಂತರ ರಾಷ್ಟ್ರೀಯವಾದಿ ದೃಷ್ಟಿಕೋನ ಬೆಳೆಯಿತು. ಭಾರತದ ಸಾಂಸ್ಕೃತಿಕ ಪರಂಪರೆಯು ಪರಿಚಯವಾಯಿತು. ವಿದ್ಯಾವಂತರು ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನು ಕೊಳ್ತಾರೆ. ಭಾರತದಲ್ಲಿ ಹೊಸ ತಲೆಮಾರುಗಳ ಸೃಷ್ಟಿ. ಇಂಗ್ಲೀಷ್ ಸಂಪರ್ಕ ಭಾಷೆ ಆಯಿತು. ಇದರಿಂದ ಇದಿಷ್ಟೆಲ್ಲ ನಮಗಿರೋದ್ರಿಂದ, ಸೊ ಭಾರತದಲ್ಲಿ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆ ಅಭಿವೃದ್ಧಿಶೀಲ ಆಲೋಚನೆಗಳನ್ನೊಳಗೊಂಡ ಒಂದು ಹೊಸ ತಲೆಮಾರನ್ನು ಸೃಷ್ಟಿಸಿತು ಅನ್ನೋದಕ್ಕೆ ಸಮರ್ಥನೆಯನ್ನು ನೀಡ್ಬೋದು. ಸೊ ಇನ್ನೂ ಉಳಿದಂತಹ ಈ ಪ್ರಶ್ನೆಗಳನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸ್ತೇನೆ. ಇಲ್ಲಿ ತನಕ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.